ಸಚಿವ ರಾಮಲಿಂಗ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಅವರು ರಾಜೀನಾಮೆ ಕೊಡೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅವರಿಂದಲೇ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ನಿನ್ನೆ ನಮ್ಮ CM ಆಗಲಿ DCM ಆಗಲಿ ಅವರು ಬಂದು ನಿಮ್ಮ ಮನವೊಲಿಕೆಗೆ ಪ್ರಯತ್ನ ಮಾಡಿದ್ರು, ಏನು ನಡೀತು? ನಮ್ಮ ಬಿಗಿನಿಂಗಿಂದನೇ ರಾಜೀನಾಮೆ ಕೊಡೋದು ಬೇಡ, ಅದು ಪಕ್ಷ ಅಂತೂ ಬಿಡೋದೇ ಬೇಡ ಅಂತ ಎಲ್ಲರೂ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ಮುಖಂಡರವರೆಗೂ ಕೂಡ ಹೇಳಿದ್ದಾರೆ. ಅದು ನಾವೆಲ್ಲ ಯಾಕೆಂದರೆ 40-45 ವರ್ಷದ ಪಕ್ಷದಲ್ಲಿದ್ದವರು ಅಂತೇಳಿ ಆ ರೀತಿ ಹೇಳಿದ್ದಾರೆ. ಏನು ಗುಟ್ಟು ಇದೆ ಅಂತ ಸರ್, ನೀವು ರಾಜೀನಾಮೆ ಕೊಡೋದಕ್ಕೂ ಯಾಕೆ ಆ ಗುಟ್ಟನ್ನು ಬಿಟ್ಕೊಡ್ತಿಲ್ಲ, ನೀವು ಏನು ಅಸಮಾಧಾನ ಇದೆ ಅಂತ? ಸರ್ಕಾರದ ಬಗ್ಗೆ ನಮ್ಗೆ ಯಾವ ಅಸಮಾಧಾನ ಇಲ್ಲ, ನಮ್ಮ ಪಕ್ಷದ ಬಗ್ಗೆ ಅಂತೂ ಯಾವ ಅಸಮಾಧಾನ ಇಲ್ಲವೇ ಇಲ್ಲ. ನಮ್ಮ ಪಕ್ಷದಲ್ಲಿ ಕೆಲವು ವಿದ್ಯಮಾನಗಳ ಬಗ್ಗೆ ಸ್ವಲ್ಪ ಅಸಮಾಧಾನ ಇತ್ತು ಅಷ್ಟೇ. ಸೊ ಹಾಗಿದ್ರೆ ನೀವು ಆ ವಿದ್ಯಮಾನಗಳ ಬಗ್ಗೆ ಅಸಮಾಧಾನ ಇದ್ರೆ ನೀವು ಇದ್ಕೊಂಡೇನೆ ಅದನ್ನ ಸರಿ ಮಾಡುವಂತಹ ಪ್ರಯತ್ನ ಮಾಡ್ಬೋದಾಗಿತ್ತಲ್ಲ, ಅದಕ್ಕೆ ರಾಜೀನಾಮೆನೆ ಕೊಡುವಂತ ನಿರ್ಧಾರಕ್ಕೆ ಯಾಕೆ ಬಂದ್ರಿ? ಕೆಲವು ಸಲ ಸಮಯ ಸಂದರ್ಭದಲ್ಲಿ ಆ ರೀತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಹಾಗಿದ್ರೆ ಇವಾಗ ನಮ್ಮ CM ಸಾಹೇಬರು ನಿಮಗೆ ಅಂದರಿಗೆ ಮಂಚಿವಾಳು ಅನ್ನೋ ಒಂದು ಮಾತನ್ನ ಹೇಳಿದ್ರು ಎಲ್ಲರ ಮುಂದೆನು. ಸೊ ಅಂತ ಒಳ್ಳೆ ಮಾತನ್ನ ಹೇಳಿದ್ದಂಥವ್ರ CM ಮೇಲೆ ಏನಾದ್ರು ಬೇಸರ ಇದೆಯಾ ಅಥವಾ ಏನು ಬೇಸರ ಇದೆ ಅಂತ? ನಾನು ಆಗಲೇ ಹೇಳಿದಲ್ಲ, ಸಮ್ಮಿಶ್ರ ಸರ್ಕಾರದ ಬಗ್ಗೆ ಏನೇನೂ ಇಲ್ಲ. ನಮ್ಮ ಪಕ್ಷದ್ದಮ್ಮ, ಪಕ್ಷದಲ್ಲಿ ಅಷ್ಟೇ, ಅದೇನಿಲ್ಲ ಅಷ್ಟೇ ಅಷ್ಟೇ. ರಾಜಕೀಯ ಜಾಸ್ತಿ ಮಾತಾಡಲ್ಲ, ಸಾಕು ಈಗ ಮಾತಾಡೋದೇ ಜಾಸ್ತಿ ಬಿಡಿ. ಓಕೆ, ಈಗ ನೀವು ಸ್ಪೀಕರ್ ಅವರ ಬಳಿ ಹೋಗ್ತಿದ್ದೀರಾ, ಅವರು ನಿಮ್ಮ ರಾಜೀನಾಮೆ ಕ್ರಮಬದ್ಧವಾಗಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಸ್ಪೀಕರ್ ಬಳಿ ಏನು ಹೇಳ್ತೀರಾ, ಏನು ಅಲ್ಲಿ ಅವರು ಅಕಸ್ಮಾತ್ ನಿಮಗೊಂದು ಚಾನ್ಸ್ ಕೊಟ್ಟರೆ ಆಯಿತು ನೀವು ನಿಮ್ಮ ರಾಜೀನಾಮೆನ ವಾಪಸ್ ಪಡಿಬಹುದು ಅನ್ನೋ ಒಂದು ಮಾತನ್ನು ಹೇಳಿದರೆ ನೀವು ನಿಮ್ಮ ಪ್ರತಿಕ್ರಿಯೆ ಏನಿರುತ್ತೆ? ಸ್ಪೀಕರ್ ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ನಿಮಗೆ ಹಾಗಿದ್ರೆ ಹೋಗ್ತೀರಾ ಸೌದಿಗೆ? ಕರೆದ ಮೇಲೆ ಹೋಗ್ಲೇಬೇಕಲ್ಲ. ಸೊ ಈ ಥರ ನೀವೀಗ ರಾಜೀನಾಮೆ ಕೊಟ್ಟಿದ್ದಂದರೆ ಗೆಲುವು ಅನ್ನೋದು ನಿಮಗೆ ಆಲ್ರೆಡಿ ಬಂದಿರುವಂಥದ್ದು ಹಲವಾರು ವರ್ಷಗಳು ನಿಮ್ಮ ರಾಜಕೀಯ ಹಿಸ್ಟ್ರಿಯಲ್ಲೇ ನೀವು ಒಳ್ಳೆ ಕೆಲಸ ಮಾಡಿ ಮುಂದುವರೆದಂಥವ್ರು, ಆಮೇಲೆ ಗೆಲುವು ಅನ್ನೋದು ನಿಮಗೆ ಬಂದಿದೆ. ಈಗ ನೀವು ಹಲವಾರು ಶಾಸಕರು JDS ಆಗಿರ್ಬೋದು ಅಥವಾ ಕೈ ಶಾಸಕರಾಗಿರ್ಬೋದು ಎಲ್ಲ ರಾಜೀನಾಮೆ ಕೊಡೋದ್ರಿಂದ ಜನರಿಗೆ ಇದು ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ? ಇವಾಗ ಓಟ್ ಹಾಕಿದವರು ಏನು ಅನ್ಕೋಬಹುದು ಅಥವಾ ಏನಾಗುತ್ತೆ ಅವ್ರ ಮನಸ್ಸಿನಲ್ಲಿ, ಏನು ನಡೀಬಹುದು ಅನ್ನೋ ಯೋಚನೆ ಯಾರಿಗಾದರೂ ಬಂದಿತ್ತ ಅಥವಾ ಹೇಗೆ? ಈಗ ಒಂದು ನಾನಂತೂ ಮಂತ್ರಿ ಸ್ಥಾನ ಅಥವಾ ಇನ್ನೊಂದು ಆಸೆ ಪಟ್ಟು ಅದೇನು ರಾಜೀನಾಮೆ ಕೊಟ್ಟಿದ್ದಲ್ಲ. ನಮ್ಮ ಪಕ್ಷದಲ್ಲಿ ಕೆಲವು ವಿಚಾರಗಳಿಗೆ ಅಷ್ಟೇ. ಆಮೇಲೆ ಈ ಜನ ಏನು ಆಗ್ತಾರೆ ನಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ರಾಮಲಿಂಗಾರೆಡ್ಡಿ ಯಾವತ್ತೂ ಆ ರೀತಿ ತಪ್ಪು ಮಾಡಲ್ಲ ಅಂತ ನಮ್ಮೆಲ್ಲ ಮತದಾರರು ಗೊತ್ತಿದೆ. ಅಲ್ಲ, ತಪ್ಪು ಮಾಡೋದಿಲ್ಲ ಅಥವಾ ಯಾವತ್ತೂ ನಿಮ್ಮ ಹಿಸ್ಟ್ರಿಯಲ್ಲಿ ಆ ಥರದ್ದು ಇಲ್ಲವೇ ಇಲ್ಲ. ಆದ್ರೂ ನಾವು ಓಟ್ ಹಾಕಿ, ನಾವು ಸಾರ್ವಜನಿಕರು, ನಾವು ಓಟ್ ಹಾಕಿ ಗೆಲ್ಸಿದೀವಪ್ಪ, ನೀವೊಬ್ಬರೇ ಅಂತಲ್ಲ, ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೋ ಅವ್ರ ಬಗ್ಗೆ ಹೇಳ್ತೀವಿ. ಓಟ್ ಹಾಕಿ ನಾವು ಗೆಲ್ಸಿದ್ದೀವಿ, ಈಗ ಮತ್ತೆ ಅವರು ರಾಜೀನಾಮೆ ಕೊಟ್ಟರೆ ಒಂದು ಎಲ್ಲೋ ಒಂದು ಸಣ್ಣ 100%ಅಲ್ಲಿ ಅಟ್ಲೀಸ್ಟ್ ಒಂದು 2% ಅವ್ರ ಮೇಲೆ ನಂಬಿಕೆ ಕಳ್ಕೊಬೋದಾದಂಥ ಪರಿಸ್ಥಿತಿ ಅಥವಾ ಸಂದರ್ಭ ಬರ್ಬೋದಲ್ವಾ ಅಂತ. ಅದರ ಬಗ್ಗೆ ಏನು ಹೆಚ್ಚಿಗೆ ಏನು ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ. ನೋ ಕಾಮೆಂಟ್ಸ್. ಇದು ಸಚಿವ ರಾಮಲಿಂಗ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಿಯಾಂಕಾ ತಳವಾರ, TV5.